ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಮಸಾಲೆ ಅಕ್ಕಿ ಹಪ್ಪಳ ಯಾವ ರೀತಿ ಮಾಡೋದು ಅಂತ ವೀಡಿಯೋ ಶೇರ್ ಮಾಡಿದ್ನಲ್ವಾ, ಅದರ ಕಂಟಿನ್ಯೂ ವ್ಲಾಗು ಈ ವಿಡಿಯೋ ಆಗಿರುತ್ತೆ. ನಾವು ಹಪ್ಪಳ ಈಗ ಎಲ್ಲ ಸೇರಿಕೊಂಡು ಹಪ್ಪಳನ ಒತ್ತಾ ಇದ್ವಿ. ಸುಮಾರು ಒಂದು 4-5 ವೇಲಷ್ಟೇ ಆಗಿತ್ತು ಹಪ್ಪಳ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ಆಯಿತು. ನಾವು ಎಲ್ಲ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸಿ ಹಪ್ಪಳ ಮಾಡೋದಕ್ಕೆ ಕೂತಿದ್ದು. ನಾವು ಕೂತಿದ್ದಾಗೆ ಆಲ್ರೆಡಿ 1.5-2 ಗಂಟೆ ಆಗಿಬಿಟ್ಟಿತ್ತು. ಇದೆಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಟೈಮು 3:15-4 ಗಂಟೆ ಆಯಿತು. ಓಕೆ, ಇವಾಗ ಹಪ್ಪಳ ಹೊತ್ತಿದ್ದೆಲ್ಲ ಆಯಿತು ನೋಡಿ. ಇಲ್ಲೊಂದು ವೇಲ್ಗಾಯಿತು, ಹಾಗೆ ಅಲ್ಲೊಂದು 3 ವೇಲ್ಗಾಗೈತೆ. ಎಲ್ಲ ಒಣಗಾಕಿದ್ದೀವಿ, ಸ್ವಲ್ಪ ಇದೆಲ್ಲ ಒಣಕೊಳ್ಳಿ. ಇವಾಗ ಏನಾದ್ರು ಊಟಕ್ಕೆ ಏನಾದ್ರು ಮಾಡೋಣ ಅಂದ್ಕೊಂಡ್ವಿ. ಆಲ್ರೆಡಿ 4 ಗಂಟೆ ಆಗೋಗೈತೆ, ಅದಕ್ಕೆ ಸ್ವಲ್ಪ ಹಣ್ಣೇನಾದ್ರು ತಿಂದ್ಬಿಟ್ಟು ನೈಟ್ ಹುಟ್ಟಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಹಣ್ಣು ತಿಂತಾ ಇದ್ದೀವಿ. ಕಲ್ಲಂಗಡಿ ಏನೆಲ್ಲ ಕಟ್ ಮಾಡಿಕೊಡ್ತೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಮ್ಮ ಮನೆಯವರು ಬಂದಿರಲಿಲ್ಲ, ಹಾಗಾಗಿ ನಾವೇ ಇದ್ದಿದ್ದು. ನಾವು ಟಿಫನ್ ಎಲ್ಲ ಲೇಟಾಗಿ ಮಾಡಿದ್ರಿಂದ ಮಧ್ಯಾಹ್ನ ಏನು ತುಂಬ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ಸ್ವಲ್ಪ ಪಪ್ಪಾಯ ಕಲ್ಲಂಗಡಿ ಹಣ್ಣು ಎಲ್ಲ ಇತ್ತು, ಅದನ್ನೇ ಇವಾಗ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಈ ಎಣ್ಣೆ ತಿನ್ಕೊಂಡ್ವಿ. ಮಧ್ಯಾಹ್ನ ರಾತ್ರಿಗೆ ಹೇಗಿದ್ರು ಒಟ್ಟಿಗೆ ಸಾರು ಮಾಡಿಬಿಟ್ಟು ಬೇಗ ಅಡುಗೆ ಮಾಡೋಣ ಅಂತೇಳಿ ಇದನ್ನೇ ತಿನ್ಕೊಂಡ್ವಿ. ಈ ಹಣ್ಣುಗಳೆಲ್ಲ ತಿಂದಾದಮೇಲೆ ಈ ಮಕ್ಕಳು ಏನಾದರೂ ಕಲ್ಲಂಗಡಿ ಹಣ್ಣು ಇದೆಲ್ಲ ಕಟ್ ಮಾಡಿ ಕೊಟ್ಟರೆ ಮನೆಯೆಲ್ಲ ಬೀಜ ಹಾಕಿ ಅದ್ರ ಜೊತೆ ನೀರೆಲ್ಲ ಕಲ್ಲಂಗಡಿ ಹಣ್ಣಿನ ನೀರೆಲ್ಲ ಸೋರಿಸ್ತಾರೆ. ಸೊ ಇದೆಲ್ಲ ಕಾಲಕ್ಕೆ ತುಂಬ ಅಂಟಿಸ್ತಾ ಇತ್ತು, ಹಾಗಾಗಿ ಹೆಂಗಿದ್ರು ಸಂಜೆ ಪೂಜೆ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಕಸ ಗುಡಿಸಿ ಒರೆಸ್ಕೊಂಬಿಡೋಣ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಡ್ತಾ ಇದ್ದೀನಿ. ರಜಾ ಇರೋದ್ರಿಂದ ಕೀರ್ತನನೇ ನನಗೇನೆಲ್ಲ ಒರೆಸ್ಕೊಡ್ತಾಳೆ, ಹಾಗಾಗಿ ಬೇಗ ಬೇಗ ಕಸ ಎಲ್ಲ ಗುಡಿಸ್ಕೊಡ್ತಾ ಇದ್ದೀನಿ. ಓಕೆ, ಇವಾಗ ಇದೆಲ್ಲ ಆದಮೇಲೆ ಸಂಜೆ ಸ್ನಾನ ಮಾಡ್ಕೊಂಬಂದು ದೀಪಾಚರಣೆ ಅಂದ್ಬಿಟ್ಟು ಸಂಜೆ ಪೂಜೆ ಮಾಡ್ತಾ ಇದ್ದೀನಿ. ಅಮ್ಮ ಮಕ್ಕಳನ್ನೆಲ್ಲ ಪಾರ್ಕ್ಗೆ ಕರ್ಕೊಂಡೋಗಿದ್ರು, ನಮ್ಮ ಮಕ್ಕಳನ್ನ ಹಾಗೆ ನಮ್ಮನೆ ಬಿಲ್ಡಿಂಗಲ್ಲಿ ಕೆಳಗಡೆ ಇರೋ ಮಕ್ಕಳುಗಳನ್ನೆಲ್ಲ ಪಾರ್ಕ್ ಕರ್ಕೊಂಡೋಗಿದ್ರು. ಓಡಾಡಿಸ್ಕೊಂಡು ಸ್ವಲ್ಪ ಕರ್ಕೊಂಬರ್ತೀನಿ, ಅವ್ರಿಗೂ ಸ್ವಲ್ಪ ಮೈಂಡೆಲ್ಲ ಫ್ರೀ ಆಗಲಿ, ಮನೇಲೇ ಇರ್ತಾರೆ ಅಂದ್ಬಿಟ್ಟು. ಅವ್ರಿಗೂ ಇವಾಗ ಬಂದ ತಕ್ಷಣ ಸ್ವಲ್ಪ ಕಾಫಿ ಎಲ್ಲ ಮಾಡಿಕೊಡ್ಬೇಕು, ಅದಕ್ಕೆ ಫಸ್ಟ್ ಪೂಜೆ ಮಾಡಿಬಿಡೋಣ ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಓಕೆ, ಈಗಷ್ಟೇ ಪೂಜೆ ಎಲ್ಲ ಮುಗೀತು. ಪೂಜೆಯನ್ನು ಮುಗಿಸಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಪಾರ್ಕಿಗೆ ಹೋಗಿದ್ರು, ಅಲ್ಲಿಂದ ಬರ್ತಾ ನುಗ್ಗೆಕಾಯಿ ಎಲ್ಲ ತಂದವ್ರೆ, ಅದನ್ನು ಇವಾಗ ಹಾಕಿ ಸಾರು ಮಾಡ್ತೀನಿ. ನಾವು ಯಾವ ರೀತಿ ನುಗ್ಗೆಕಾಯಿ ಸಾರು ಮಾಡ್ತೀನಿ ಅಂತ ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ನಿಮ್ಗೆ ತೋರಿಸ್ತೀನಿ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರಲ್ವ, ಎಲ್ಲರಲ್ಲೂ ಒಂದೊಂದು ಕಡೆ ಡಿಫ್ರೆನ್ಸ್ ಇರುತ್ತೆ ಮಾಡೋದು. ಸೊ ನೋಡಿ, ನಿಮಗೆ ಏನಾದರೂ ಇಷ್ಟ ಆದರೆ ಆ ರೀತಿ ಮಾಡ್ಕೋಬೋದು. ನಾವು ಸಾಂಬಾರ್ ಪೌಡ್ರ್ ತೋರಿಸಿದ್ನಲ್ಲ, ಅದೇ ಸಾಂಬಾರ್ ಪೌಡ್ರನ್ನೇ ಎಲ್ಲದಕ್ಕೂ ಯೂಸ್ ಮಾಡೋದು. ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತೀನಿ ಅಂತೇಳಿ. ಅಮ್ಮ ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸ್ತಾವ್ರೆ, ಅವರು ಹುಳಿಕಾಳು ಹಪ್ಪಳ, ನಾನು ಹುಳಿಕಾಳು ಹಪ್ಪಳ ಮಾಡ್ತಾ ನೋಡಿ ಊರ ಕಡೆ. ಅಲಸಂದೆ ಬೆಳೆ, ಉದ್ದಿನ ಬೆಳೆ ಮತ್ತು ಹುಳಿ ಬೆಳೆ ಇದನ್ನೆಲ್ಲ ಹಾಕಿ ಮಾಡೋವಂಥ ಹಪ್ಪಳನ ಮಾಡ್ತಾ ಇದ್ದೀವಿ. ಅದಕ್ಕೆ ಅಮ್ಮ ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸಿಡ್ತಾವ್ರೆ. ಏನೇನು ಮಾಡ್ತೀರಾ ಬಗ್ಗೆ ಅವರೇ? ಹಪ್ಪಳಕ್ಕೆ ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಬಿಸಿನೀರು ಕಾಯಿಸ್ಕೊಳ್ಳೋದು. ಬಿಸಿನೀರು ಕಾಯಿಸ್ಕೊಂಡು ಉಪ್ಪು, ಹುಳಿ, ನಿಂಬೆ ಹುಳಿ ಎಲ್ಲ ಹಾಕಿ ಖಾರ ಪುಡಿ ಎಲ್ಲ ಒಂದಾದ್ರು ಚಿಕ್ಕೊಂಡು ಮಾಡೋದು. ಬಿದ್ದಿಕ್ಕೋದು ನೈಟೇ, ನೈಟೇ ಕಲ್ಸಿಟ್ಬಿಟ್ಟು ಇಕ್ಕೋದು. ಬೆಳಗ್ಗೆ ಮಾಡೋದು ಗೋಧಿ ಹಿಟ್ಟು ಚಪಾತಿ ಥರ ಟೈಪಲ್ಲಿ ಮಿದ್ದಿಕ್ಕೋದು. ಮಿದ್ದಿಟ್ಬಿಟ್ಟು ಬೆಳಗ್ಗೆ ಚೆನ್ನಾಗಿ ಇದು ಮಾಡಿ ವಸ್ತು ವಸ್ತು ಎಲ್ಲ ಉಪ್ಪು ಕರ ಎಲ್ಲ ಒಂದು, ಅದಕ್ಕೆಲ್ಲ ಜನ ಇರಲೇಬೇಕು. ಜನ ಜಾಸ್ತಿ ಇದ್ದಷ್ಟು ಬೇಗ ಆಗುತ್ತೆ, ಜೊತೆಗೆ ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ಮಾಡಿದ್ರೆ ಒಂಥರ ಮಾಡ್ದಂಗೆ ಅನ್ಸಲ್ಲ. ಒಬ್ಬೊಬ್ಬರೇ ಮಾಡೋವಂಥ ಕೆಲಸ ಅಂತೂ ಅಲ್ಲ ಅದು, ಜನ ಇದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಅದಕ್ಕೆಲ್ಲ ಇವಾಗ ಪ್ರಿಪ್ರೇಷನ್ ಮಾಡ್ತಾವ್ರೆ, ನೈಟೇ ಅದಕ್ಕೆಲ್ಲನೂ ಕಲಸಿಡ್ಬೇಕು.
ಅದಕ್ಕೆ ಎಲ್ಲಾನು ಮೆಣಸಿನಕಾಯಿ ತೊಟ್ಟೆಲ್ಲ ಬಿಡಿಸಿ ಅದನ್ನು ಪೌಡ್ರ್ ಮಾಡ್ತೀವಿ. ಆ ಪೌಡ್ರ್ ಎಲ್ಲ ಮಾಡ್ಕೋಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾರೆ. ಮುಂಚೆ ಎಲ್ಲ ಅಮ್ಮ ಅವರು ಏನು ಮಾಡ್ತಿದ್ರು, ಮಜ್ಜಿಗೆಲಿ ಕಲಸ್ಬಿಟ್ಟು ಬೆಳಗಿನ ಜಾವದಲ್ಲಿ ಕಲಸಿಟ್ಬಿಟ್ಟು ಆಮೇಲೆ ಅಂತೆ ಊರ ಕಡೆ ಮಾಡ್ತಿದ್ರು, ಅಂದರೆ ಈರುಳ್ಳಿ ಕರಿಬೇವು ಇದೆಲ್ಲ ಹಾಕಿ ಮಾಡ್ತಿದ್ರು. ಆದರೆ ನಾವು ಇವಾಗ ಬೇರೆ ಥರ ಮಾಡ್ತೀವಿ. ಅದು ಏನು ಡಿಫ್ರೆನ್ಸ್ ಅಂತ ಮಾಡುವಾಗ ನಿಮ್ಗೆ ಹೇಳ್ತೀನಿ. ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಯಾಕಂದರೆ ಇದ್ರ ಜೊತೆ ವಿಡಿಯೋ ನಿಮ್ಗೆ ಇನ್ಕ್ಲೂಡ್ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಹಂಗಾಗಿ ಅದರದ್ದೇ ಹಪ್ಪಳ ಸಪ್ರೇಟ್ ಮಾಡ್ತೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸರಿ, ಬನ್ನಿ, ನುಗ್ಗೆಕಾಯಿ ಸಾಂಬಾರು ಮಾಡೋಣ. ಮಾಡಿಬಿಟ್ಟು ಆಮೇಲೆ ನೈಟು ಇವಾಗೆಲ್ಲ ಇದು ಪ್ರಿಪ್ರೇಷನ್ ಮಾಡ್ಕೋಬೇಕು, ನೈಟ್ ಟೈಮ್ ಇದ್ದಿಡಬೇಕು, ಹಂಗಾಗಿ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಬನ್ನಿ, ಇವಾಗ ಸಾರೆಲ್ಲ ಮಾಡೋಣ. ಓಕೆ, ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ನಾನು ಇಲ್ಲಿ ಒಂದು 5 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಇದ್ರ ನಾರು ಏನೂ ತೆಗ್ದಿಲ್ಲ, ಹಂಗೆ ಕಟ್ ಮಾಡಿ ಹಾಕ್ಕೊಂಡಿರೋದು. ಜೊತೆಗೆ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನುಗ್ಗೆಕಾಯಿ ಜೊತೆ ಆಲೂಗೆಡ್ಡೆ ಹಾಕಿದ್ರೆ ಸಾಂಬಾರು ಟೇಸ್ಟಾಗಿ ಆಗುತ್ತೆ. ಜೊತೆಗೆ ಅದಕ್ಕೆ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ಸಣ್ಣ ಸಣ್ಣದೊಂದು ಈರುಳ್ಳಿ, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ. ಈ ಮೂರೂ ಇವಾಗ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವು. ಇಷ್ಟು ತೊಗೊಂಡು ಇವಾಗ ರುಬ್ಬೋದಕ್ಕೆ ಫಸ್ಟು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಇದನ್ನೆಲ್ಲನೂ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನಾನು ನುಗ್ಗೆಕಾಯ್ದು ನಾರು ಯಾಕೆ ತೆಗ್ದಿಲ್ಲ ಅಂದರೆ, ನಾವು ಕುಕ್ಕರಲ್ಲಿ ಮಾಡ್ತಾ ಇರೋದಲ್ವಾ, ನಾರು ತೆಗೆದ್ಬಿಟ್ರೆ ಏನಾಗುತ್ತೆ, ಬೇಗ ಬೆಂದೋಗ್ಬಿಡುತ್ತೆ. ಇದರಲ್ಲಿ ನುಗ್ಗೆಕಾಯಿ ಬೇಗ ಬೆಂದೋಗ್ಬಿಟ್ಟು ಫುಲ್ಲು ಸಾಂಬಾರ್ ಜೊತೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ನಾನು ನಾರು ತೆಗೆದೆ, ಹಾಗೆ ಮಾಡ್ತೀನಿ. ಈಗ ಇಷ್ಟು ಟೊಮೆಟೊ, ಈರುಳ್ಳಿ, ತೆಂಗಿನಕಾಯಿ ಇದೆಲ್ಲ ರುಬ್ಬಿದ ಮೇಲೆ ಇದಕ್ಕೇ ಒಂದು 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರು. ಸೊ ಇವಾಗ ಈ 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕಿ ಇದನ್ನು ಕೂಡ ಇವಾಗ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದೆಲ್ಲ ಗ್ರೈಂಡ್ ಮಾಡಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೇ ಒಂದು ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಈ ಜೀರಿಗೆ ಹಾಕೋದ್ರಿಂದ ನುಗ್ಗೆಕಾಯಿ ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ, ಒಂದು 1/2 ಸ್ಪೂನಷ್ಟು ಅಷ್ಟೇ. ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ನಾವು ಆಗಲೇ ಒಂದು ಈರುಳ್ಳಿ ಹಾಗೆ ಕರಿಬೇವು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈ ಈರುಳ್ಳಿ ಕರಿಬೇವು ಎಲ್ಲ ಒಗ್ಗರಣೆಗೆ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಕುಕ್ಕರಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ, ನುಗ್ಗೆಕಾಯಿ ಎಲ್ಲ ಬೆಂದೋಗುತ್ತೆ ಅಂದರೆ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು. ಫಸ್ಟು ಬೇಳೆ ಎಲ್ಲ ಬೇಯಿಸ್ಕೊಂಬಿಟ್ಟು ಆಮೇಲೆ ಈ ರೀತಿ ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೋಬೋದು. ನೆಕ್ಸ್ಟ್ ಇವಾಗ ಈರುಳ್ಳಿ ಕರಿಬೇವೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ನಾವು ನುಗ್ಗೆಕಾಯಿ ಹಾಗೆ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೊಳ್ಳೋಣ. ನೀರೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ಇವಾಗ ಹಾಕೋತಾ ಇದ್ದೀನಿ. ಈ ನುಗ್ಗೆಕಾಯಿ ಹಾಗೆ ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ನಮಗೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಅದನ್ನು ಇವಾಗ ಒಂದು ಸ್ವಲ್ಪ ಹೊತ್ತು ಎಣ್ಣೆಲ್ಲ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರಿಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಈಗಲೇ. ಇದನ್ನೆರಡು ಹಾಕಾದಮೇಲೆ ಇವಾಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲಿ ಫ್ರೈ ಮಾಡಿದಷ್ಟು ಸಾಂಬಾರು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಒಂದು 5-10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಕುಕ್ಕರಲ್ಲಿ ಮಾಡಿದೆ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು ಅಂತ. ನೋಡಿ, ಈ ಟೈಮಲ್ಲಿ ಈ ಫ್ರೈ ಮಾಡಿರೋ ಟೈಮಲ್ಲಿ ನೀವು ಬೇಯಿಸಿರೋ ಅಂಥ ಬೇಳೆ ಹಾಕ್ಕೊಂಡು ಬೇಕಾದ್ರೆ ಹಾಕೋಬೋದು. ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಬೇಯಿಸಿ ಏನು ಎಕ್ಸ್ಟ್ರಾ ಹಾಕೋದಕ್ಕೆ ಹೋಗಿಲ್ಲ, ಇದಕ್ಕೇ ಡೈರೆಕ್ಟು ಬೇಳೆನ ತೊಳೆದು ಹಾಕೋತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಒಂದು 1/4 ಬಟ್ಲಷ್ಟು ಬೇಳೆ ಹಾಕೋತಾ ಇದ್ದೀನಿ. ನಿಮಗೆ ಗೊತ್ತಲ್ಲ ರೆಗ್ಯುಲರಾಗಿ ನೀವು ಹುಳಿ ಸಾಂಬಾರೆಲ್ಲ ಮಾಡೋದಕ್ಕೆ ಎಷ್ಟು ಬೇಳೆ ಹಾಕ್ತೀರಾ ಅಂತ. ಆ ಅಳತೆ ಮೇಲೆ ಇವಾಗ ಬೇಳೆ ಹಾಕ್ಕೊಂಡ್ರೆ ಆಯಿತು. ಈ ಬೇಳೆನ ಒಂದು 2 ಸರಿ ಚೆನ್ನಾಗಿ ತೊಳೆದು ಇದೇ ಕುಕ್ಕರ್ಗೆ ಇವಾಗ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 2-3 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆನೇ.
ಈ ನುಗ್ಗೆಕಾಯಿ ಹಾಗೆ ಬೇಳೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಟೊಮೆಟೊ ಈರುಳ್ಳಿ ಅದ್ರ ಪೇಸ್ಟ್ನೆಲ್ಲ ಇವಾಗ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇವಾಗ ರುಬ್ಬಿರೋ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ನಮಗೆ ಎಷ್ಟು ಬೇಕು ನೀರು ನೋಡಿಕೊಂಡು ನೀರು ಹಾಕೋಬೇಕು. ಸಾಂಬಾರು ತೆಳು ಬೇಕಾ ಇಲ್ಲ ಗಟ್ಟಿ ಬೇಕಾ ನಿಮ್ಮ ಮನೇಲಿ ಯಾವ ರೀತಿ ಇಷ್ಟಪಡ್ತಾರೆ ಅದ್ರ ತಕ್ಕಾಗಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನು ಈ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೋಡಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀರನ್ನ ಹಾಕೋತಾ ಇದ್ದೀನಿ, ಎಕ್ಸ್ಟ್ರಾ ಎಷ್ಟು ಬೇಕು ನೋಡ್ಕೊಂಡು ಹಾಕೋತಾ ಇದ್ದೀನಿ. ಈ ನುಗ್ಗೆಕಾಯಿ ಸಾರು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನೇನು ತೋರಿಸೋವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಆದರೆ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ, ಎಲ್ಲರೂ ಮಾಡೋದು ರೀತಿ ವಿಧಾನ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಹಾಗಾಗಿ ಯಾರಾದರೂ ಈ ಥರ ಒಂದು ಸರಿ ಮಾಡಿಲ್ಲ ಅಂದರೆ ಮಾಡಿ ನೋಡಿ, ನಿಮಗೆ ಟೇಸ್ಟು ಈ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದಾದರೆ ನೀವು ಇನ್ಮೇಲೆ ಮಾಡ್ಕೋಬೋದು. ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗ ಸಾಂಬಾರಿಗೆ ನೀರು ಎಷ್ಟು ಬೇಕು ತೆಳು ಎಷ್ಟು ಇದ್ದರೆ ಸಾಕು ಅಂತ ನೋಡಿಕೊಂಡು ಇವಾಗ ಉಪ್ಪೇನಾದರೂ ಕಮ್ಮಿ ಇದ್ದರೆ ಈ ಟೈಮಲ್ಲಿ ಹಾಕೋತೀನಿ. ನನಗೆ ಇಲ್ಲಿ ಸ್ವಲ್ಪ ಸೆಪ್ಪೆ ಅನ್ನಿಸ್ತು, ಹಾಗಾಗಿ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸಿದ್ರೆ ಸಾಕು, ಜಾಸ್ತಿ ಹಾಕ್ಸೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಇದು ನುಗ್ಗೆಕಾಯಿ ತುಂಬ ಬೆಂದೋಗ್ಬಿಡುತ್ತೆ. ಒಂದು ವಿಷಲ್ ಹಾಕ್ಸಿದ್ರೆ ಸಾಕು, ಯಾಕಂದರೆ ಒಗ್ಗರಣೆಲೂ ಎಲ್ಲ ಬೆಂದಿರುತ್ತಲ್ವ. ಹಾಗಾಗಿ ಈ ಕಡೆ ಕುಕ್ಕರಲ್ಲಿ ಸಾಂಬಾರೆಲ್ಲ ರೆಡಿ ಆಗ್ತಿರುತ್ತೆ. ಅಷ್ಟರಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಹುರುಳಿ ಹಪ್ಪಳ ಮಾಡ್ತೀವಿ ನಾವು ಊರ ಕಡೆ ಎಲ್ಲ ಮಾಡ್ತಿದ್ವಿ ಹುರುಳಿ ಹಪ್ಪಳ ಅಂತ. ಆ ಹುರುಳಿ ಹಪ್ಪಳಕ್ಕೆಲ್ಲ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ರಾತ್ರಿನೇ ಎಲ್ಲ ಮಿಕ್ಸ್ ಮಾಡಿ ಇಡ್ತಾ ಇರೋದು. ಏನಪ್ಪ ಇವರು ಮಮತಾ ನೆಲದ ಮೇಲೆ ಮಾಡ್ತಾ ಇದ್ದಾರೆ ಅಂತ ನೀವು ಅನ್ಕೋಬೋದು. ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹುರುಳಿ ಹಪ್ಪಳ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಲ್ವಾ, ಆವಾಗ ಅದರಲ್ಲಿ ಕಂಪ್ಲೀಟಾಗಿ ಹೇಳಿರ್ತೀನಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಮಾಡಿದ್ದೀನಿ ನಾನು, ಏನು ಮಾಡ್ತಾ ಇರೋದು ಅಂತ. ಇವಾಗ ಹೇಳಿದ್ರೆ ನಿಮ್ಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಹಾಗಾಗಿ ಏಂತಕ್ಕೆ ಏನು ಅಂತೇಳಿ ಹುರುಳಿ ಹಪ್ಪಳದೇ ಕಂಪ್ಲೀಟ್ ವಿಡಿಯೋ ಸಪ್ರೇಟ್ ಹಾಕ್ತೀನಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ. ಹಿಂಗೆ ನೋಡ್ತಾ ಇದ್ರಲ್ಲ ಅಮ್ಮ ನಾನು ಇಬ್ಬರು ಸೇರಿಕೊಂಡು ಎಲ್ಲ ಕಲಸಿಡ್ತಾ ಇದ್ದೀವಿ. ಇದಂತೂ ಹಪ್ಪಳ ತುಂಬ ಟೇಸ್ಟಿಯಾಗಿರುತ್ತೆ, ಸೊ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ನೆಕ್ಸ್ಟ್ ಈ ಕಡೆ ಸಾಂಬಾರೆಲ್ಲ ರೆಡಿ ಆಯಿತು, ವಿಷಲ್ ಎಲ್ಲ ಏರೋದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಸಾಂಬಾರು ನಾನು ಜಾಸ್ತಿ ಮಾಡಿದ್ನಲ್ವ, ಹಾಗಾಗಿ ಸ್ವಲ್ಪ ಕುಕ್ಕರ್ ಮೇಲೆಲ್ಲ ಬಂದಿತ್ತು, ಅದನ್ನೆಲ್ಲ ಇವಾಗ ಸ್ವಲ್ಪ ತೊಳ್ಕೊಂಡು ಮತ್ತೆ ಇವಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದು ವಿಷಲ್ಗೇ ನಮಗೆ ನುಗ್ಗೆಕಾಯಿ ಎಲ್ಲ ಬೆಂದಿದೆ, ಹಾಗೆ ಒಂದೊಂದು ಹಂಗು ಮಿಕ್ಸ್ ಆಗಿಬಿಟ್ಟಿದೆ. ನೋಡಿ ಎಷ್ಟು ನಾವು ನಾರೆಲ್ಲ ತೆಗೆದೇ ಮಾಡಿದ್ರೂ ನುಗ್ಗೆಕಾಯಿ ಮಾತ್ರ ಕುಕ್ಕರಲ್ಲಿ ಹಾಕಿದ್ರೆ ಸ್ವಲ್ಪ ಬೇಗನೆ ಬೆಂದೋಗ್ಬಿಡುತ್ತೆ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ಸಾಂಬಾರಂತೂ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಒಂದ್ಸರಿ ಯಾರಾದರೂ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಓಕೆ, ಇವಾಗ ಸಾಂಬಾರೆಲ್ಲ ರೆಡಿ ಆಯಿತು, ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಇದೆ, ಎಲ್ಲರಿಗೂ ಊಟ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆ, ಅಲ್ಲಿವರೆಗೂ ಅಂಟಿದ್ದೆ. ಟೇಕ್ ಕೇರ್, ಬಾಯ್ ಬಾಯ್.